ಹಲೋ ನಮಸ್ಕಾರ ನನ್ನ ಹೆಸರು ಪುಟ್ರಾಜ್ ಹುಕಾರ್ ಅಂತ ನಾನು ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಕಳೆದ ಬಾರಿ IPL ಅಲ್ಲಿ ನಂದು ಹಾಗೂ ಮಹೇಂದ್ರಂದು ಒಂದು ಸ್ಮಾಲ್ ವಿಡಿಯೋ ಬಿಟ್ಟಿದ್ರು ಕ್ರಿಕೆಟಿಂಗ್ ಬಗ್ಗೆ ಅದು ಎಲ್ಲಾ ಕಡೆ ವೈರಲ್ ಆಗಿತ್ತು ಎಲ್ಲಾ ಕಡೆ ಟ್ರೋಲ್ ಆಗಿತ್ತು ಈಗ ಮೊನ್ನೆ ಟ್ರೈಲರ್ ರಿಲೀಸ್ ಆದಾಗ ಓ ಇದೇ ಸಿನಿಮಾನ ಕ್ರಿಟಿಕಲ್ ಕೀರ್ತನೆಗಳ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ನೆಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ದಾರಿಯಲ್ಲಿ ಏ ಚೆನ್ನಾಗಿ ಬಂದಿದೆಯೋ ಟ್ರೈಲರ್ ಸಖತ್ತಾಗಿ ಬಂದಿದೆ ಇದೇ ಸಿನಿಮಾದಿಂದ ಗೊತ್ತಿರಲಿಲ್ಲ ಸೂಪರ್ ಆಗಿ ಬಂದಿದೆ ಯಾವಾಗ ರಿಲೀಸ್ ಈ ತರ ಎಲ್ಲ ಕೇಳ್ತಾ ಇದಾರೆ ತುಂಬಾ ಖುಷಿ ಆಗ್ತಿದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ನನ್ನ ಹೆಸರು ಮಹೇಂದ್ರ ಪ್ರಸಾದ್ ಅಂತ ಮುಂಚೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಿನಿಮಾದಲ್ಲಿ ಮಾಡಿದ್ದೆ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಂದು ಆಪರ್ಚುನಿಟಿ ಕೊಟ್ಟಿದ್ಗೆ ಈ ಸಿನಿಮಾದಲ್ಲಿ ಮೇನ್ ರೋಲ್ ಮಾಡ್ತಾ ಇದ್ದೀನಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಮೆಂಟ್ಸ್ ಆಗ್ತಾ ಇದ್ದಾರೆ ಯಾವ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್ ಅಂತೆಲ್ಲ ರೆಸ್ಪಾನ್ಸ್ ಬರ್ತಾ ಇದೆ ನನಗೂ ತುಂಬಾ ಇಷ್ಟ ಆಗ್ತಾ ಇದೆ ರೋಡಲ್ಲಿ ಓವರ್ ಎಲ್ಲ ಕೇಳ್ತಾ ಇದಾರೆ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಕಾಮಿಡಿ ಆಗಿದೆ ಅದಕ್ಕೆ ಥ್ಯಾಂಕ್ ಯು ಸರ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಎಲ್ರಿಗೂ ಜನತೆ ಸಪೋರ್ಟ್ ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ನಮಸ್ಕಾರ ಕುಮಾರ್ ಅವ್ರದ್ದು ಇದು ಎರಡನೇ ಸಿನಿಮಾ ಎಲ್ರಿಗೂ ಗೊತ್ತು ಫಸ್ಟ್ ಮೂರನೇ ಸಿನಿಮಾ ಬಟ್ ಲಾಸ್ಟ್ ಸಿನಿಮಾ ಅವ್ರದ್ದು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ತುಂಬಾ ಅಪ್ರಿಶಿಯೇಷನ್ ಸಿಕ್ಕಿತ್ತು ಜೊತೆ ಗೆಲುವು ಕಂಡಿತ್ತು ಈ ಚಿತ್ರ ಕೂಡ ಅದೇ ಹಾದಿಯಲ್ಲಿದೆ ಅನ್ಕೊಂಡಿದ್ದೀನಿ ನಾನು ಏಕಂದ್ರೆ ಮೊನ್ನೆ ಟ್ರೈಲರ್ ಬಂದು ತೋರಿಸಿದ್ರು ನನಗೆ ಟ್ರೈಲರ್ ಬಂದಾಗ ನೋಡಿದಾಗ ನಾನು ಕುಮಾರ್ ಅವರು ಹೇಳಿದ್ದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಒಂದು ಚಿಕ್ಕ ಕ್ಯಾನ್ವಾಸ್ ಅಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರಿ ಬಟ್ ಈ ಕ್ಯಾನ್ವಾಸ್ ದೊಡ್ಡದಾಗಿ ಕಾಣ್ತಿದೆ ನನಗೆ ಅಂತ ಹೇಳಿದೆ ನಾನು ಕೆಮಿಸ್ಟ್ರಿ ಆಫ್ ಕಂಪೇರಿಟಿವ್ಲು ಕೆಮಿಸ್ಟ್ರಿ ಆಫ್ ಕರಿಯಪ್ಪಗಿಂತ ದೊಡ್ಡದ ಕ್ಯಾನ್ವಾಸ್ ಇದೆ ಸಿನಿಮಾ ನನ್ನ ಪ್ರಕಾರ ನನಗೆ ಹಾಗನ್ಸಿತ್ತು ಟ್ರೈಲರ್ ನೋಡಿದಾಗ ಏಕಂದ್ರೆ ಇನ್ನೊಂದು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಕಲಾವಿದರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಇದೆ ಇಮೋಷನ್ಸ್ ಇದೆ ಫನ್ ಇದೆ ಎಂಟರ್ಟೈನ್ಮೆಂಟ್ ಇದೆ ನಾನು ಖಂಡಿತವಾಗಿ ಹೇಳ್ತೀನಿ ಜೊತೆಯಲ್ಲಿ ಸಂಗೀತ ವಿಷಯ ಬಂದ್ರೆ ಇದ್ರಲ್ಲಿ ಮೂರು ಹಾಡುಗಳು ಮಾಡಿದ್ದೀವಿ ಒಂದು IPL ಟೈಟಲ್ ಪ್ರಮೋಷನ್ ಸಾಂಗ್ ಒಂದು ಮಾಡಿದ್ವಿ ಒಂದು ಇನ್ನೊಂದು ವಿಜಯ್ ಪ್ರಕಾಶ್ ಅವರು ಒಂದು ಹಾಡಿದ್ದಾರೆ ಇನ್ನೊಂದು ನವೀನ್ ಸಜ್ಜು ಅವರು ಹಾಡಿದ್ದಾರೆ ಜೊತೆಯಲ್ಲಿ ಅಶ್ವಿನ್ ಶರ್ಮಾ ಮತ್ತೆ ಆಶಾ ಭಟ್ ಅಂತ ಇಬ್ರು ಹೊಸ ಸಿಂಗರ್ ಹಾಡಿದ್ದಾರೆ ಎಲ್ಲಿ ಲೈವ್ ಬಾಬಾ ಏನೋ ಕಷ್ಟ ಇದೆ ಯಾರು ಒಳ್ಳೆಯವ್ರಿಗೆ ತೋರಿಸ್ಬೇಕು ನಾನು ಇಂಥ ಸಿನಿಮಾಗಳ ಕುರಿತು ಮೆಚ್ಚುಗೆ ಯಾಕೆ ಅಂತ ಮಾತಾಡಬೇಕು ಯಾಕಂದ್ರೆ ನಾವು ಅಭಿವ್ಯಕ್ತಿ ಸಂವಹನಕ್ಕಿರುವಂಥ ಪ್ರಬಲ ವೇದಿಕೆ ಇದು ಪರಿಣಾಮಕಾರಿ ವೇದಿಕೆ ಅಂದರೆ ಯಾವತ್ತು ಯೋಚನೆ ಮಾಡ್ಕೊಂಡಿರೋದು ಒಂದು ಚಿತ್ರ ಮಾಡಬಹುದಂಥ ಕೆಲಸ ಒಂದು 100 ವರ್ಷಗಳ ಒಂದು ಕಾಲಘಟ್ಟದ ದಾಖಲೆ ಅಂತ ನಾನು ಯಾವತ್ತು ಯೋಚನೆ ಮಾಡಿದ್ದೀನಿ ಒಂದು ಚಿತ್ರ ಒಂದು 100 ವರ್ಷ ಬದುಕುತ್ತೆ ಅಂತ ಹೇಳಿದ್ರೆ ಆ 100 ವರ್ಷಗಳಲ್ಲಿ ಒಂದು ಕಾಲಘಟ್ಟದಲ್ಲಿ ಯಾವ ನಿರ್ದೇಶಕರು ಯಾವ ನಿಲುವು ಅಂತ ಹೇಳಿದ್ರು ಮತ್ತು ಹೇಗೆ ಆ ಸಮಕಾಲೀನ ಪರಿಸ್ಥಿತಿಗಳಿದ್ವು ಅದರ ಸ್ಥಿತಿಗತಿಗಳೇನು ಸಾಮಾಜಿಕ ಸ್ಥಿತಿಗತಿಗಳೇನು ಇವುಗಳನ್ನು ದಾಖಲಾಗುವಂಥ ಭಾಳ ಒಳ್ಳೆಯ ಕೆಲಸ ಒಂದು ಸಿನಿಮಾ ಮುಖಾಂತರ ಆಗುತ್ತೆ ಹಾಗಾಗಿ ಈ ಮಾಧ್ಯಮದ ಬಗ್ಗೆ ತುಂಬ ಒಂದು ಬೆರಗುಗಣ್ಣಿಂದ ಜನ ನೋಡ್ತಿರ್ತಾರೆ ಯಾಕೆ ಅಷ್ಟೊಂದು ಆಕರ್ಷಣೆ ಅಷ್ಟೊಂದು ಆಸ್ಥೆ ಅಂತ ಹೇಳಿದ್ರೆ ಕುಮಾರರು ಮಾಡುವಂಥ ಅಂದರೆ ಅವರು ಮಾಧ್ಯಮ ಬಳಕೆ ನನಗೆ ಹೆಚ್ಚು ಮೆಚ್ಚುಗೆ ಇಲ್ಲಪ್ಪ ನಾನು ಬೆಟ್ಟಿಂಗ್ ಆಡಿಲ್ಲ ಇದುವರೆಗೂ ಒಂಥರ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣನೋ ಅಥವಾ ವಿಚಾರ ಬಂದಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಒಂದು ಸಂಕೀರ್ಣ ಘಟ್ಟದಲ್ಲಿ ಬದುಕ್ತಾ ಇರೋ ಒಂದು ಸಮಯದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಕಡಿಮೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲದಿರೋ ಸಮಯದಲ್ಲಿ ಈ ಒಂದು ಅಂದರೆ ಟ್ರೈಲರ್ಲೇ ನೋಡಿದ್ದೀರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರು ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಕ್ರಿಕೆಟ್ ನಾನಾಗಲೇ ಹೇಳಿದಾಗ ಇದೊಂದು ಧರ್ಮದ ಥರ ನಾವು ನೋಡ್ತೀವಿ ನಮ್ಮ ದೇಶದಲ್ಲಿ ಹೌದು ಕ್ರಿಕೆಟ್ನ ಒಂದು ಸ್ಪೋರ್ಟ್ಸ್ ಆಗಿ ನೋಡಬೇಕು ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತ ಹೇಳ್ತಾ ಇದ್ರು ಯಾವಾಗಲೂ ಏನಾದರೂ ಒಂದು ವಿಚಾರನ ನಾವು ಹ್ಯಾಂಡಲ್ ಮಾಡುವಾಗ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟಿಂದ ತೊಗೋಬೇಕು ಅಂತ ಅದಕ್ಕೊಂದು ಸ್ಯಾಂಕ್ಟಿಟಿ ಇತ್ತು ಆ ಸ್ಯಾಂಕ್ಟಿಟಿ ಏನೋ ಈ ಥರದ ಬೆಟ್ಟಿಂಗೋ ಅಥವಾ ಅಲ್ಲೇ ಅಂದರೆ ಪ್ಲೇಯರ್ಸೇ ಅದನ್ನು ಮಾಡುವಾಗ ಆ ಸ್ಯಾಂಕ್ಟಿಟಿನ ಕಳ್ಕೊಳ್ಳೋ ಸಂಭಾವ್ಯ ಜಾಸ್ತಿ ಅದನ್ನು ನೋಡಿದ್ದೀವಿ ಕೂಡ ಅದನ್ನು ಬಿಟ್ಟು ಅದು ನಮ್ಮ ಮನೆಯೊಳಗೆ ನಮ್ಮ ಜೋಬಿಗೆ
ಅದು ಕೈ ಹಾಕಿದಾಗ ಜೀವನಗಳೇ ಹಾಳಾಗೋಗಿದೆ ಮತ್ತು ತುಂಬ ನೋಡಿದರೆ ಡೈರೆಕ್ಟರ್ ಹೇಳಿದ್ದಾರೆ ಒಂದು 200-250 ಆತ್ಮಹತ್ಯೆಗಳಾಗುತ್ತೆ ಪ್ರತಿ ಸತಿ ಐ ಪಿ ಎಲ್ ಆದಾಗ ಅಂತ. ಸೊ ಇನ್ನೊಂದು ನಾವು ಕೆಟ್ಟ ವಾತಾವರಣ ಅಂತ ಅನಿಸುತ್ತೆ. ಆ ವಾತಾವರಣನ ಹೋಗಲಾಡ್ಸೋಕ್ಕೆ ಬರೀ ನಾವು ಸಿನಿಮಾ ಮಾಡಿದ್ರೆ ಸಾಲ್ತು, ಬಟ್ ಒಂದು ಸಿನಿಮಾದ ಮೂಲಕ ನಾವು ಒಂದು ವಿಷಯವನ್ನು ಅದ್ಭುತವಾಗಿ ಹೇಳೋ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ನನಗೆ ವೈಯಕ್ತಿಕವಾಗಿ ಒಬ್ಬ ನಟನಾಗಿ ನಾನು ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ, ಆ ಪಾತ್ರಗಳಿಗೆ ಒಂದು ಗ್ರಾಫ್ ಇರೋದಿಲ್ಲ. ಅಂದರೆ ಹೇಗೆ ಹುಟ್ಟುತ್ತೆ, ಹೇಗೆ ಸಾಯುತ್ತೆ ಅಂತಂದರೆ ಆ ಸಮಯದಲ್ಲಿ ಬರ್ತೀವಿ, ಇದೊಂದು ಪಾತ್ರ ಅಂತ ಹೇಳ್ತಾರೆ, ಅದೇನು ಡೈಲಾಗ್ ಹೇಳಬೇಕು ಹೇಳ್ತೀವಿ, ಅವ್ರಿಗೆ ಅಷ್ಟೇ ಬೇಕಾಗಿರುತ್ತೆ, ಅದಕ್ಕೊಂದು ಸಂಬಳ ಅಂತ ಸಿಗುತ್ತೆ. ಬಟ್ ಈ ಥರದ್ದೊಂದು ಸಿನಿಮಾ ಮಾಡುವಾಗ ಚರ್ಚೆಗೊಂದು ಅವಕಾಶ ಇರುತ್ತೆ. ಯಾಕೆ ಈ ಥರ ಮಾತಾಡಬೇಕು, ಇದು ಮಾತಾಡಿದ್ರೆ ಸರಿನಾ ತಪ್ಪ, ಎಲ್ಲವೂ ಚರ್ಚೆ ಆಗುತ್ತೆ. ಅದೊಂದು ಭಾಳ ಖುಷಿ. ಆ್ಯಂಡ್ ಆ ಪಾತ್ರಕ್ಕೆ ಆ ಕಥೆಯಲ್ಲಿ ಒಂದು ಹುಟ್ಟಿರುತ್ತೆ, ಒಂದು ಸಾವಿರುತ್ತೆ, ಎಲ್ಲದಕ್ಕೂ ಒಂದು ಜಸ್ಟಿಫಿಕೇಶನ್ ಇರುತ್ತೆ. ಹಾಗಾಗಿ ನನಗೆ ಈ ಥರದ ಸಿನಿಮಾಗಳು ಕೂಡ ಕಮರ್ಷಿಯಲ್ ಸಿನಿಮಾ ಹೌದು ಅದು ದುಡ್ಡು ಕೊಡುತ್ತೆ, ಬೇರೆ ಎಲ್ಲವೂ ಕೊಡುತ್ತೆ, ಈ ಥರ ಸಿನಿಮಾಗಳು ಒಂದು ಸಂತೋಷ ಕೊಡುತ್ತೆ. ಈ ಥರ ಸಿನಿಮಾಗಳನ್ನ ನಾವು ಅವಾಗವಾಗ ಆರಿಸ್ತಾ ಇರ್ತೀವಿ. ಅಂದರೆ ಯಾರಾದರೂ ಈ ಥರದ್ದೊಂದು ಏನೋ ಸಿನಿಮಾ ಮಾಡಬಾರ್ದ ಅನ್ನೋ ಥರದ್ದು. ನಾಳೆ ನಮ್ಮ ಮುಂದಿನ ಪೀಳಿಗೆ ನೀನೇನು ಸಮಾಜಕ್ಕೆ ಮೆಸೇಜ್ ಕೊಡೋ ಥರನೋ ಅಥವಾ ಏನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ನಿನ್ನ ಸಿನಿಮಾಗಳ ಮೂಲಕ ಅಂತ ಹೇಳೋಕ್ಕೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಯಾವುದೋ ಒಂದು 3-4 ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾನ ತೊಗೊಂಡು ಧೈರ್ಯವಾಗಿ ಎದೆ ತಕ್ಕೊಂಡು ಹೇಳ್ಬೋದು, ಈ ಥರದ್ದೊಂದು ಸಿನಿಮಾ ಮಾಡಿದ್ದೆ ನಾನು. ಜನ ಅದರಿಂದ ಬದಲಾದರೂ ಬಿಟ್ಟರು, ಬಟ್ ನನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಾನು ಮೆರೆದೆ ಅಥವಾ ನಾನು ಪೂರೈಸಿದೆ ಅಂತ ಹೇಳ್ಕೊಳ್ಳೋ ತೃಪ್ತಿ ನನಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಸಿನಿಮಾ ಆಗುತ್ತೆ ಅಂತ ವೈಯಕ್ತಿಕವಾಗಿ ನನಗನ್ಸಿದೆ ಆ್ಯಸ್ ಆನ್ ಆ್ಯಕ್ಟರ್. ಆ್ಯಂಡ್ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅವರು 4 ಕಥೆಗಳನ್ನ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ, ಎಲ್ಲ ಪಾತ್ರಧಾರಿಗಳು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಬೆಳೆಸಬೇಕಾಗಿರೋದು ಮಾಧ್ಯಮದವರ ನಿಮ್ಮ ಕರ್ತವ್ಯ, ನಿಮ್ಮ ಕೈ ಜೋಡಿಸಬೇಕೆ ತುಂಬ ದೊಡ್ಡದು ಮಹತ್ವದ್ದು. ಬಿಕಾಸ್ ಒಂದು ವರ್ಷ ಈ ಕೋವಿಡ್ ಗಲಾಟೆಯಲ್ಲಿ ಕಳೆದು ಈಗ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಈ ಸಿನಿಮಾ, ಈ ಥರದ ಸಿನಿಮಾಗಳು ಎಲ್ಲೋ ಕಳೆದು ಹೋಗಬಾರ್ದು, ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಬೇಕು. ಆ್ಯಂಡ್ ಇವ್ರಿಗೂ ನಾನು 4 ಕಾಸು ಆದರೆ ಈ ಥರದ ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ ಆಗಲಿ ಅನ್ನೋದು ನಮ್ಮ ಆಶಯ, ನಮಗೊಂದಷ್ಟು ಕೆಲಸಗಳು ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಹಾಂ ಸರ್, ರೆಡಿ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ. ಈ ಹಿಂದೆ ನಾನು ಕೆಮಿಸ್ಟ್ ಆಫ್ ಕರಪ್ಪ ಚಿತ್ರ ಮಾಡಿದ್ದೆ, ಅದು ಒಳ್ಳೆಯ ಹೆಸರು ತಂದು ಕೊಟ್ಟಿತ್ತು. ಸೊ ಅದಾದಮೇಲೆ ಕ್ರಿಟಿಕಲ್ ಕೀರ್ತನೆಗಳು, ಸೊ ದೊಡ್ಡ ತಾರಾಗಣನೇ ಇದೆ ಸಿನಿಮಾದಲ್ಲಿ. ಸೊ ಟ್ರೇಲರ್ ರಿಲೀಸ್ ಆಗಿದೆ 2 ದಿವಸದಿಂದ, ಒಳ್ಳೆ ವ್ಯೂಸ್ ಹೋಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ಚಿತ್ರ ನಾನು 4 ಕಡೆ ಶೂಟ್ ಮಾಡಿದ್ವಿ, ಮಂಗಳೂರು, ಬೆಂಗಳೂರು, ಮಂಡ್ಯ ಮತ್ತು ಬೆಳಗಾವ್ ಅಂತ 4 ಕಡೆ. ಸಾರಿ ಸರ್, ಚೂರು ಸೀರ ತೊಂತೀನಿ ಸಾರಿ, ಕ್ಷಮೆ ಇರಲಿ. ಸೊ ಕ್ರಿಟಿಕಲ್ ಕೀರ್ತನೆಗಳು ಎಲ್ಲರೂ ನೋಡಬೇಕಾದಂಥ ಪಿಕ್ಚರು. ಏನಕ್ಕಂದರೆ ಪ್ರತಿ ವರ್ಷ ಐ ಪಿ ಎಲ್ ಟೂರ್ನಿಮೆಂಟ್ ಶುರು ಆದಾಗ 200 ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಮಿನಿಮಮ್, ಒಂದು ಗೂಗಲ್ ಸರ್ವೆ ಪ್ರಕಾರ. ಆಮೇಲೆ ಪ್ರತಿ ವರ್ಷ ಪ್ರತಿ 70% ಯಂಗ್ಸ್ಟರ್ಸು ಐ ಪಿ ಎಲ್ ಬೆಟ್ಟಿಂಗಲ್ಲಿದ್ದಾರೆ. ಸೊ ಅವ್ರದ್ದು ಇನ್ಸ್ಪಿರೇಷನ್ನೇ ಈ ಸಿನಿಮಾ. ಸೊ ಸಿನಿಮಾ ಹ್ಯೂಮರಸ್ ಆಗಿದೆ, ನೀವು ಆಲ್ರೆಡಿ ಟ್ರೇಲರ್ ನೋಡಿದಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಜನ ಕಾಲ್ ಮಾಡಿ ಅದ್ರ ಬಗ್ಗೆ ಪ್ರಶಂಸೆ ಮಾತಾಡ್ತಾರೆ. ಗಾಂಧಿನಗರ ಎಲ್ಲ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಗಳು ಕಾಲ್ ಮಾಡಿ ಸೊ ಸಿನಿಮಾ ರಿಲೀಸ್ ಮಾಡೋಣ ಅಂತ ಇದು ಹೇಳ್ತಾ ಇದ್ದಾರೆ. ಸೊ ಇದೇ ಏಪ್ರಿಲಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ನಿಮ್ಗಳ ಸಹಕಾರ ನಮ್ಮ ತಂಡದ ಮೇಲೆ ಇರಲಿ. ಸೊ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಕ್ರಿಟಿಕಲ್ ಕೀರ್ತನೆಗಳು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ತುಂಬ ಖುಷಿಯಾಗುತ್ತೆ ಅಂದರೆ ಈ ಥರ ರಿಯಲ್ ಲೈಫಿಗೆ ಹತ್ತಿರ ಆಗಿರುವಂಥ ಸಬ್ಜೆಕ್ಟ್ಸ್ ಮೇಲೆ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಶುರು ಮಾಡ್ತಾನೆ ನನ್ನ ಕಮರ್ಷಿಯಲ್ ಸಿನಿಮಾ ಜರ್ನಿಯಲ್ಲಿ ನನಗೆ ಈ ಥರ ಒಂದು ಸಿನಿಮಾ ಬಂದಿದೆ ಅಂದರೆ ನನಗೆ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್. ಮಲ್ಟಿಪಲ್ ಸ್ಟಾರ್ ಕಾಸ್ಟ್ ಇರುವಂಥ ಈ ಸಿನಿಮಾನಲ್ಲಿ ಐ ವುಡ್ ಲೈಕ್ ಟು ಸೇ ಈ ಕತೆನೇ ಹೀರೋ ಇದರಲ್ಲಿ. ಬಿಕಾಸ್ ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಇಫೆಕ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಜನರಲ್ಲಿ, ತುಂಬ ಜನ ಸಾಕಷ್ಟು ಜನ ರೆಸೊನೇಟ್ ಮಾಡ್ಕೋಬೋದು. ತುಂಬ ಏನಂದ್ರೆ ಎಲ್ಲ ರೀತಿ ಬದುಕ್ತಾ ಇರೋಂಥ ಜನರು ಕೂಡ ಇವತ್ತು ಹೇಳಿನೋ ಹೇಳ್ದೇನೋ ಬೆಟ್ಟಿಂಗ್ನ ಮಾಡ್ತಾನೆ ಇದ್ದಾರೆ. ಇಟ್ ಈಸ್ ಆಲ್ವೇಸ್ ಅನ್ ಓಪನ್ ಸೀಕ್ರೆಟ್, ಬಟ್ ಐ ಆಮ್ ಶ್ಯೂರ್ ಎಲ್ಲರೂ ಅದು ಕನೆಕ್ಟ್ ಆಗ್ತಾರೆ. 500 ರೂಪಾಯಿಯಿಂದ ಶುರು ಮಾಡುವಂಥ ಬೆಟ್ಟಿಂಗು 5-6 ಲಕ್ಷ 50 ಲಕ್ಷ ಆಗೋಗಿ
ದೇಶ ಎಲ್ಲ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳೆಲ್ಲ ಬಂದ್ಬಿಟ್ಟಿದೆ. ಆ್ಯಂಡ್ ಒಂದು ಅಂದರೆ ನಗಿಸೋದ್ರ ಮೂಲಕ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂಥ ಮೆಸೇಜ್ನ ನಮ್ಮ ಮನಸ್ಸುಗಳಿಗೆ ಅಂದರೆ ಜನರ ಮನಸ್ಸಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಚಿಟಿಕಲ್ ಕೀರ್ತನೆಗಳದ್ದು. ಅದರಲ್ಲಿ ನನ್ನ ಪಾತ್ರ ರಾಜೇಶ್ ನಟರಂಗ ಸರ್ ಅವರ ಹೆಂಡತಿಯ ಪಾತ್ರ ಮಾಡಿದ್ದೀನಿ. ನಾಲ್ಕು ಕತೆಗಳು ತುಂಬ ವಿಭಿನ್ನವಾಗಿದೆ, ತುಂಬ ಡಿಫ್ರೆಂಟಾಗಿದೆ. ನಾಲ್ಕು ಪರ್ಸೆಪ್ಷನ್ ಇದೆ, ಅಂದರೆ ಚಿಕ್ಕ ಮಕ್ಕಳದ್ದು ಒಂದು ಕತೆ ಇದೆ, ತರಂಗ ವಿಶ್ವ ಅವ್ರದ್ದು ಒಂದು ಕತೆ ಇದೆ, ರಾಜೇಶ್ ಸರ್ದು ಒಂದು ಕತೆ ಇದೆ. ಈ ಥರ ಒಂದು ಕತೆಗೆ ಇನ್ನೊಂದು ಕತೆ ಸಿಮಿಲರ್ ಆಗಿದೆ ಅಂತ ಹೇಳೋಕ್ಕಲ್ಲ, ಬಟ್ ಅಫ್ಕೋರ್ಸ್ ದ ಸಾರಾಂಶ ಒಂದೇ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ದೀಪಾ ಜಗದೀಶ್. ಇದು ಓಕೆ ಓಕೆ ಎಲ್ರಿಗೂ ನಮಸ್ಕಾರ, ನಾನು ದೀಪಾ ಜಗದೀಶ್. ಸೊ ಕ್ರಿಟಿಕಲ್ ಕೀರ್ತನೆಗಳು ಅಲ್ಲಿ ಒಂದು ನಾನು ಒಳ್ಳೆ ಪಾತ್ರ ಮಾಡಿದ್ದೀನಿ. ಸೊ ನಮ್ಮದು ಬಂದುಬಿಟ್ಟು ಲವ್ ಸ್ಟೋರಿ ಬರುತ್ತೆ. ಸೊ ನಾಲ್ಕು ಥರ ಸ್ಟೋರಿ ಹೋಗುತ್ತೆ. ಎಲ್ಲರೂ ಹೇಳಿದಾಗೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಅದರಿಂದ ಎಷ್ಟೋ ಕುಟುಂಬಗಳು ನಾಶ ಆಗಿದೆ, ಸುಸೈಡ್ ಆಗಿರಲಿ, ಸೊ ಬೇರೆ ರೀತಿ ಸಾಲ ಆಗಿರ್ಬೋದು. ಸೊ ಈ ಥರ ಸಮಸ್ಯೆ ಇದೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಸ್ಗೆ ಬಂದೆ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಸಿ. ಆಮೇಲೆ ಇದೊಂದು ಒಳ್ಳೆ ಕತೆ. ಸೊ ಇದನ್ನು ಗೆಲ್ಸೋದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಕ್ರಿಟಿಕಲ್ ಕೀರ್ತನೆಗಳು ನಮ್ಮ ಕುಮಾರ್ ಸರ್ ಆಗಿರ್ಬೋದು, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಆಮೇಲೆ ನಾನು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಲಕ್ಕಿ ಅಂತ ಹೇಳ್ಬೋದು. ಒಂದು ಒಳ್ಳೆ ಟೀಮು, ನನಗೆ ಅದು ಬೇರೆ ರೀತಿ ಅನಿಸ್ಲಿಲ್ಲ, ಒಂದೇನೋ ಫ್ಯಾಮಿಲಿ ಥರ ಅನ್ನಿಸ್ತು. ತುಂಬ ಖುಷಿ ಆಗುತ್ತೆ. ಆಮೇಲೆ ತುಂಬ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಯಶಸ್ಸಬಿ ಅಂತ. ಕ್ರಿಟಿಕಲ್ ಕೀರ್ತನೆಗಳು ಅನ್ನೋ ಸಿನಿಮಾದಲ್ಲಿ ನಾನು ಒಂದು ಕುಂದಾಪುರ ಪೋರ್ಷನ್ ಅಂತ ಬರುತ್ತೆ, ಅದರಲ್ಲಿ ಪಿಗ್ಮಿ ಕಲೆಕ್ಟರ್ ಹುಡುಗನ ಪಾತ್ರ ಮಾಡಿದ್ದೀನಿ. ಈ ಕ್ರಿಟಿಕಲ್ ಕೀರ್ತನೆಗಳು ಒಂದು ನೈಜ ಘಟನೆ ಆಧಾರಿತ ಸಿನಿಮಾ, ಒಂದು ಎಲ್ಲ ಪಬ್ಲಿಕ್ಕು ನೋಡಬೇಕಾಗಿರುವಂಥ ಸಿನಿಮಾ. ಯಾಕಂದರೆ ಐ ಪಿ ಎಲ್ ಬೆಟ್ಟಿಂಗು ಎಲ್ಲ ಥರದವರು ಹಾಡ್ತಾರೆ. ಯಾವ ರೀತಿ ಅಂದರೆ ಹುಡುಗರು, ಸ್ಕೂಲ್ಗೆ ಹೋಗೋ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರು, ಆಟೋ ಡ್ರೈವರ್ಸು, ಐ ಟಿ ಕಂಪ್ನಿಯವರು ಎಲ್ಲರೂ ಆಡ್ತಾರೆ. ಸೊ ನಮ್ಮ ಸಿನಿಮಾನ ನೀವೆಲ್ಲ ಬಂದು ನೋಡಿ, ಇದರಿಂದ 100% ನೀವು ಚೇಂಜ್ ಆಗ್ತೀರಾ ಅಂತ ಹೇಳ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟ ಕುಮಾರ್ ಸರ್ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ಲ ಕನ್ನಡ ಅಭಿಮಾನಿಗಳು ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಜೈ ಭುವನೇಶ್. ರೆಡಿ? ನಮಸ್ಕಾರ. ಕ್ರಿಟಿಕಲ್ ಕೀರ್ತನೆಗಳು ಸಿನಿಮಾದಲ್ಲಿ ನನ್ನ ಪಾತ್ರ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಯಾರ್ಯಾರು ಮನೆ ಹಾಳು ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಯಾರು ಸಂಸಾರ ಕೆಡಿಸ್ಕೊಂಡಿದ್ದಾರೆ, ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಹೋರಾಡುವಂಥ ಒಂದು ಲಾಯರ್ ಕ್ಯಾರೆಕ್ಟರ್. ಕುಮಾರ್ ಅವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಇದ್ದಿದ್ದ ಪೇರನ್ನೇ ಹಾಗೆ ಕಂಟಿನ್ಯೂ ಮಾಡಿ ಅವ್ರ ಜಾಣತನ ಅದು ಮೇಲ. ಕುಮಾರ್ ನಿರ್ದೇಶಕರು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಬಂದಂಥ ಲಾಯರ್ ಪಾತ್ರ ಮತ್ತು ನಮ್ಮ ಜೋಡಿನ ಹಾಗೆ ಕಂಟಿನ್ಯೂ ಮಾಡಿ ಈ ಸಿನಿಮಾದಲ್ಲಿ ನಾಲ್ಕು ಕತೆಗಳ ಜೊತೆಗೆ ನಮ್ಮನ್ನು ಸೂತ್ರಧಾರ ಥರ ಕರ್ಕೊಂಡೋಗಿದ್ದಾರೆ ನನ್ನ ಪಾತ್ರನ. ಅಂದರೆ ಯಾರ್ಯಾರು ನೊಂದಿದ್ದಾರೆ ಇದರಿಂದ, ಯಾರ್ಯಾರು ಹಾಳಾಗಿದ್ದಾರೆ ಅದರ ಬಗ್ಗೆ ವಾದ ಮಾಡುವಂಥದ್ದು. ಒಳ್ಳೇದಾಗೋದಕ್ಕೆ ತುಂಬ ಸಮಯ ತಗೊಳ್ಳುತ್ತಂತೆ, ಗೊತ್ತಾಗಲ್ಲ. ಕೆಟ್ಟದ್ದಾಗೋದು ಕ್ಷಣ, ಆಕ್ಸಿಡೆಂಟ್ ಕೂಡ ಕ್ಷಣದಲ್ಲೇ ಆಗೋದು, ಒಂದು ಗಂಟೆಗಟ್ಟಲೆ ಏನಾಗಲ್ಲ. ಆ ರೀತಿ ಜೀವನ ರೂಪಿಸ್ಕೊಳ್ಳೋ ದಾರಿಲಿ ಮನುಷ್ಯ ಎಲ್ಲೆಲ್ಲಿ ನಡುಗುತ್ತಾನೆ, ಎಂತೆಂಥ ಚಟಗಳನ್ನ ಕಲ್ತ್ಕೊಂಡು ಹಾಳಾಗೋಗ್ತಾರೆ ಅನ್ನೋದಕ್ಕೆ. ಐ ಪಿ ಎಲ್ಲಲ್ಲಿ ನಾನು ಕಂಡಾಗೆ ನಮ್ಮ ಫ್ರೆಂಡ್ಸ್ಗಳಿಬ್ಬರು ಮಾತು ಮಾತಲ್ಲಿ ಮಾತಾಡ್ತಾನೆ, ಬೈಕ್ ಹೀಗೆ ಚೇಂಜ್ ಮಾಡ್ಕೊಂಬಿಟ್ರು, ಕೀಗಳಲ್ಲೇ ಚೇಂಜ್ ಆಗೋಯ್ತು, ನಿನ್ಗೆ ಇದ್ರೆ ನಿಂತ ನೋಡೋ, ನನಗೆ ಈ ಗಾಡಿ ನಾನು ತೊಗೊಂಡೋಗ್ತೀನಿ ಅಂತ. ಅಷ್ಟೊಂದು ಈಸಿನ ಜೀವನ ಅಂದರೆ, ಎಷ್ಟು ಮನೆಗಳು ಹಾಳಾಗಿದೆ ಇದರಿಂದ. ಸೊ ಇದನ್ನು ತಮಾಷೆಗೆ, ಅಂಥ ಕ್ಲಿಷ್ಟವಾದ ವಿಚಾರನ ತಮಾಷೆಗೆ ಹೇಳ್ಕೊಂಡು ಹೋಗಿದ್ದಾರೆ. ಅದೊಂದು ಇವರಿಗೆ ಒಳ್ಳೆ ಗುಣ, ಚೆನ್ನಾಗಿ ಒಲಿದು ಬಂದುಬಿಟ್ಟಿದೆ ಕುಮಾರಿಗೆ, ಹಾಸ್ಯಮಾಗಿ ಹೇಳ್ಕೊಂಡು ಹೋಗೋದು. ನನಗೆ ಹೇಳ್ತಾ ಇರ್ತೀನಿ ಕೆಲವೆಡೆ, ಕಷ್ಟ ಮನುಷ್ಯನಿಗೆ ಜೀವನ ಕಲಿಸುತ್ತೆ, ರೂಪಿಸುತ್ತೆ, ಸುಖದಲ್ಲಿ ಏನೂ ಕಲಿಯೋಕ್ಕಾಗಲ್ಲ. ಸೊ ಹಾಗಾಗಿ ಇಂಥವ್ರನ್ನೆಲ್ಲ ತಿದ್ದಬೇಕು, ಆಗಲ್ಲ ಕೆಲವೊಂದು ಯುದ್ಧಕ್ಕೆ. ಯಾಕೆಂದರೆ ಚಿಕ್ಕದಾಗಿದ್ದರೆ ಅವಾಗಲೇ ಜೊತೆ ಹರಿಸ್ಬಿಡ್ಬೋದು, ಅದು ಕಿಚ್ಚು ಆಗಿದ್ದರೆ ಪರವಾಗಿಲ್ಲ, ಬೆಂಕಿ ದೊಡ್ಡದಾಗಿ ಬೆಳ್ಕೊಂಡ ಮೇಲೆ ಆಡ್ಸೋಕ್ಕಾಗಲ್ಲ, ಅವ್ರಿಗವರೇ ಕಂಟ್ರೋಲ್ ಆಗಲ್ಲ, ಆ ಥರ ಆಗ್ಬಿಡ್ತಾರೆ ಇಂಥ ಚಟಗಳು ಬೆಳೆಸ್ಕೊಂಬಿಟ್ರೆ. ಆ ರೀತಿಯಾದ ಸಂಸಾರ ಎಷ್ಟು ಹಾಳಾಗುತ್ತೆ ಇದರಿಂದ ಐ ಪಿ ಎಲ್ಲಿಂದ ಅಂತ. ಸೊ ನಮ್ಮ ಪ್ರಯತ್ನ ಈ ಸಿನಿಮಾದ ಮೂಲಕ, ಈಗ ಗೌರ್ಮೆಂಟ್ ಕೆಲವು ಹೇಳುತ್ತೆ
ಆದರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಬ್ಯಾನ್ ಮಾಡಿ ಅಂತ ಕೇಳ್ತಾ ಇರೋದು ನಾವು ನಮ್ಮ ಸಿನಿಮಾ ಮೂಲಕ. ಆಗುತ್ತಾ ಅದು ಇಲ್ವಾ, ಇದಕ್ಕೆ ಯಾರು ಮಧ್ಯೆ ಬರ್ತಾರೆ, ಯಾರ್ಯಾರು ಪ್ರವೇಶ ಮಾಡ್ತಾರೆ, ಇದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ನನಗೆ ವಿಶೇಷವಾಗಿ ಪಾತ್ರ ಕರಿಯಪ್ಪ ನೋಡಿದವರೆಲ್ಲ ತುಂಬ ಒಳ್ಳೆ ಸಿನಿಮಾ ಸಿಕ್ತು ನಿಮಗೆ, ಒಳ್ಳೆ ಸಿನಿಮಾ ಸಿಕ್ತು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಕಲಾವಿದರುಗಳಿಗೆ ಒಳ್ಳೊಳ್ಳೆ ಸಿನಿಮಾ ಸಿಗೋದು ಕಷ್ಟನೇ, ಯಾವುದೋ ಒಂದು ನನಗೆ ಮಂಜುನಾಥ ಎಲ್ಲರೂ ಸಿಕ್ಕಿದಾಗ ದೇಳು ಮಂಜುನಾಥ ಬಗ್ಗೆ ಮಾತಾಡೋರು, ಈಗ ಕರಿಯಪ್ಪ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನನಗಿದ್ರೆ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆಮೇಲೆ ನಾವು ಕತೆ ನಡೆಯುವಾಗ ಸ್ಕ್ರೀನ್ ಪ್ಲೇಗಳಾಗ ಡೈಲಾಗ್ ಆಗುವಾಗೆಲ್ಲ ಜೊತೆಯಲ್ಲಿ ಕೂತ್ಕೋತೀವಿ, ಇದು ಇದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ, ಇದು ಹೇಳಿದ್ರೆ ಕೆಲವು ಸ್ಪಾಟಲ್ಲಿ ಇಂಪ್ರೂವ್ ಆಗಿಬಿಡುತ್ತೆ. ಆ ಥರ ಆಗಿ ಆ ಚಿಕ್ಕ ವಿಚಾರನೇ ಅದು, ಏನು ಐ ಪಿ ಎಲ್ ಆಡಿದ್ರೆ ಏನಾಗುತ್ತೆ ಅಂತ. ಎಷ್ಟು ಹಾಳಾಗೋಗಿದ್ದಾರಲ್ಲ ಅವರಿಗೆಲ್ಲ ತಿರುಚ್ಕೊಳ್ಳೋಕ್ಕೆ ಇದೊಂದು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ. ಈ ಸಿನಿಮಾ ನೋಡಿದ್ರೆ ಖಂಡಿತ ಕೆಲವರು ನಾವು ಎಂಥ ತಪ್ಪು ಮಾಡಿದ್ವಿ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಅನಿಸ್ಬಿಡುತ್ತೆ. ಇದರಿಂದ ಯಾರೋ ಒಂದು ಲಕ್ಷದಲ್ಲಿ ಒಂದು 10 ಜನ 100 ಜನ ಈ ಸಿನಿಮಾ ನೋಡಿ ಬದಲಾಗ್ಬಿಟ್ರೆ ಅದು ನಮ್ಮ ಪುಣ್ಯ, ನಮ್ಮ ಸಿನಿಮಾಗೆ ಸಿಕ್ಕಂಥ ಕ್ರೆಡಿಟ್ ಅದು.